ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಭಾಗ ಎರಡರಲ್ಲಿ ಕಾರ್ಬನ್ ಸಂಯುಕ್ತಗಳು ಎಂದ್ರೇನು, ಸಾವಯವ ಸಂಯುಕ್ತಗಳು ಅಂದ್ರೇನು, ಹಾಗೂ ಹೈಡ್ರೋಕಾರ್ಬನ್ಗಳೆಂದ್ರೇನು ಮತ್ತು ಹೈಡ್ರೋಕಾರ್ಬನ್ಗಳ ವರ್ಗೀಕರಣದ ಕುರಿತು ನಾವು ನೋಡೋಣ. ಮೊದಲನೇದಾಗಿ ಕಾರ್ಬನ್ ಸಂಯುಕ್ತಗಳು ಅಂದ್ರೇನು ಅಂತ. ಮಕ್ಕಳೇ, ಇಲ್ಲಿ ಹೆಸರೇ ಸೂಚಿಸುವಂತೆ ಕಾರ್ಬನ್ ಸಂಯುಕ್ತಗಳಂದರೆ ಕಾರ್ಬನ್ ಹೊಂದಿರುವಂತಹ ಎಲ್ಲ ಸಂಯುಕ್ತಗಳನ್ನು ಕಾರ್ಬನ್ ಸಂಯುಕ್ತಗಳು ಅಂತ ಕರೀತಾರೆ. ಉದಾಹರಣೆಗೆ ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, C6H12O6, ಗ್ಲೂಕೋಸ್ ಮುಂತಾದವುಗಳು. ಸಾವಯವ ಸಂಯುಕ್ತಗಳಂದರೆ ಕಾರ್ಬನ್ನಿನ ಜೊತೆಗೆ ಸಹ ವ್ಯಾಲೆನ್ಸಿ ಬಂಧವನ್ನು ಹೊಂದಿರುವಂತಹ ಹೈಡ್ರೋಜನ್ ಆಗಿರ್ಬೋದು, ಆಕ್ಸಿಜನ್ ಇರ್ಬೋದು ಅಥವಾ ನೈಟ್ರೋಜನ್, ಇತರೆ ಧಾತುಗಳು ಇದ್ದರೆ ಅಂಥ ಸಂಯುಕ್ತಗಳನ್ನು ಸಾವಯವ ಸಂಯುಕ್ತಗಳು ಅಂತ ಕರೀತಾರೆ. ಇನ್ನು ಹೈಡ್ರೋಕಾರ್ಬನ್ಗಳಂದ್ರೇನು? ಹೈಡ್ರೋಕಾರ್ಬನ್ಗಳಂದರೆ ಮಕ್ಕಳು, ಇಲ್ಲಿ ಹೆಸರೇ ಸೂಚಿಸ್ತಾ ಇದೆ, ಇಲ್ಲಿ ಹೈಡ್ರೋಜನ್ ಮತ್ತು ಕಾರ್ಬನ್ ಅಂದರೆ ಕೇವಲ ಹೈಡ್ರೋಜನ್ ಮತ್ತು ಕಾರ್ಬನ್ಗಳನ್ನು ಮಾತ್ರ ಹೊಂದಿರುವಂತಹ ಸಾವಯವ ಸಂಯುಕ್ತಗಳನ್ನು ಹೈಡ್ರೋಕಾರ್ಬನ್ಗಳು ಅಂತ ಕರೀತಾರೆ. ಹೈಡ್ರೋಕಾರ್ಬನ್ಗಳನ್ನು ಯಾವ ರೀತಿಯಾಗಿ ವರ್ಗೀಕರಣ ಮಾಡಿದ್ದಾರೆ ಅನ್ನೋದನ್ನು ನಾವು ನೋಡೋಣ. ಹೈಡ್ರೋಕಾರ್ಬನ್ಗಳ ವರ್ಗೀಕರಣದ ಕುರಿತು ನೋಡೋಣ. ಹೈಡ್ರೋಕಾರ್ಬನ್ಗಳನ್ನು ತೆರೆದ ಸರಪಳಿ ಹೈಡ್ರೋಕಾರ್ಬನ್ ಹಾಗೂ ಮುಚ್ಚಿದ ಸರಪಳಿ ಹೈಡ್ರೋಕಾರ್ಬನ್ಗಳಂತ ವಿಂಗಡಿಸಲಾಗಿದೆ. ತೆರೆದ ಸರಪಳಿ ಹೈಡ್ರೋಕಾರ್ಬನ್ಗಳೆಂದರೆ ಎರಡು ಕಾರ್ಬನ್ ಪರಮಾಣುಗಳು ಈ ರೀತಿಯಾಗಿ ನೇರ ಸರಪಳಿಯಲ್ಲಾದರೂ ಜೋಡಣೆಯಾಗಿರ್ಬೋದು ಅಥವಾ ಕವಲು ಸರಪಳಿಯಲ್ಲಾದರೂ ಅವೇನಾಗಿರ್ಬೋದು, ಜೋಡಿಸಲ್ಪಟ್ಟಿರ್ಬೋದು. ಈ ರೀತಿ ಇದ್ದರೆ ಅವುಗಳನ್ನು ತೆರೆದ ಸರಪಳಿಯ ಹೈಡ್ರೋಕಾರ್ಬನ್ಗಳು ಅಂತ ಕರೀತಾರೆ. ಇವುಗಳನ್ನು ಮತ್ತೊಂದು ಹೆಸರಾದಂತಹ ಅಲಿಫೆಟಿಕ್ ಹೈಡ್ರೋಕಾರ್ಬನ್ಗಳು ಅಂತ ಕೂಡ ಕರೆಯಲಾಗುತ್ತೆ. ಏಕೆಂದರೆ ಇವುಗಳನ್ನು ಮೊದಲು ಕೊಬ್ಬಿನಿಂದ ಪಡೆದ್ರಿಂದ ಈ ಹೆಸರು ಬಂದಿದೆ ಅಂತ ಹೇಳಲಾಗುತ್ತೆ ಮಕ್ಕಳೇ. ಏಕೆಂದರೆ ಇಲ್ಲಿ ಫ್ಯಾಟ್ ಅಂದರೆ ಕೊಬ್ಬು ಅಂತ ಅರ್ಥ. ಇನ್ನು ಮುಚ್ಚಿದ ಸರಪಳಿಯ ಹೈಡ್ರೋಕಾರ್ಬನ್ಗಳು, ಮುಚ್ಚಿದ ಸರಪಳಿಯ ಹೈಡ್ರೋಕಾರ್ಬನ್ಗಳೆಂದರೆ ಕಾರ್ಬನ್ ಮತ್ತು ಕಾರ್ಬನ್ ಪರಮಾಣುಗಳು ಈ ರೀತಿಯಾಗಿ ಉಂಗುರಾಕಾರದ ಒಂದು ರಚನೆಯನ್ನು ಹೊಂದಿದರೆ ಅವುಗಳನ್ನು ಮುಚ್ಚಿದ ಸರಪಳಿಯ ಹೈಡ್ರೋಕಾರ್ಬನ್ಗಳು ಅಂತ ಕರೀತಾರೆ. ಇನ್ನು ತೆರೆದ ಸರಪಳಿಯ ಹೈಡ್ರೋಕಾರ್ಬನ್ಗಳನ್ನು ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂತ ಎರಡು ಭಾಗಗಳಲ್ಲಿ ವಿಂಗಡಿಸಲಾಗಿದೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಲ್ಲಿ ಅಲ್ಕೇನ್ಗಳು ಬಂದರೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಲ್ಲಿ ಅಲ್ಕೀನ್ ಹಾಗೂ ಅಲ್ಕಾಯಿನ್ಗಳು ಬರುತ್ತೆ. ಹಾಗಾದರೆ ಇವುಗಳನ್ನು ಯಾವ ಒಂದು ಆಧಾರದ ಮೇಲೆ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಅನ್ನಲಾಯಿತು ಅನ್ನೋವಂಥ ಒಂದು ಪ್ರಶ್ನೆ ಮೂಡಿರ್ಬೋದಲ್ಲ. ಇಲ್ಲಿ ಒಂದು ಉದಾಹರಣೆಯನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ ಮಕ್ಕಳೇ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಒಂದು ನಾನು ಅಲ್ಕೇನನ್ನು ತಗೊಂಡಿದ್ದೀನಿ, ಇಲ್ಲೊಂದು ಅಲ್ಕೀನ್ ಇದೆ, ಹಾಗೆ ಇಲ್ಲಿ ಅಲ್ಕಾಯಿನ್ ಇದೆ. ಇಲ್ಲಿ ನಾವು ನೋಡಿದ್ರೆ ಗೊತ್ತಾಗ್ತಾ ಇದೆ, ಇಲ್ಲಿ ಅಲ್ಕೇನ್ ಅಂದರೆ ಕಾರ್ಬನ್ ಮತ್ತು ಕಾರ್ಬನ್ ಪರಮಾಣುಗಳ ನಡುವೆ ಏನಿದೆ, ಒಂದು ಸಿಂಗಲ್ ಬಾಂಡ್ ಇದೆ, ಇಲ್ಲಿ ಡಬಲ್ ಬಾಂಡ್ ಇದೆ, ಇಲ್ಲಿ ಟ್ರಿಪಲ್ ಬಾಂಡ್ ಇದೆ. ಈಗ ನೋಡಿ ಮಕ್ಕಳೇ, ಇಲ್ಲಿ ಇರುವಂತಹ ಕಾರ್ಬನ್ ಮತ್ತು ಕಾರ್ಬನ್ ಪರಮಾಣುಗಳ ನಡುವಿನ ದ್ವಿಬಂಧವನ್ನು ಒಂದು ವೇಳೆ ಒಡೆದಿದ್ದೇ ಆದರೆ ಏನಾಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡೋಣ ಮಕ್ಕಳೇ. ಇಲ್ಲಿ ಕಾರ್ಬನ್ ಕಾರ್ಬನ್ ಆಯಿತು. ಇವಾಗ ನಾವು ಇದರ ವ್ಯಾಲೆನ್ಸಿಯನ್ನು ಸೆಟಿಸ್ಫೈ ಮಾಡಬೇಕಾದ್ರೆ ಇಲ್ಲೇನಾಗುತ್ತೆ, ಒಂದು ಎಕ್ಸ್ಟ್ರಾ ಹೈಡ್ರೋಜನನ್ನು ಸೇರಿಸಬೇಕಾಗತ್ತೆ. ಅದೇ ರೀತಿ ಈ ಒಂದು ತ್ರಿಬಂಧವನ್ನು ಒಡೆದಿದ್ದೆ ಆದರೆ ಏನಾಗುತ್ತೆ ನೋಡೋಣ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಕೂಡ ಏನಾಗುತ್ತೆ, ಒಂದು ಎಕ್ಸ್ಟ್ರಾ ಎರಡು ಹೈಡ್ರೋಜನ್ಗಳನ್ನು ಸೇರಿಸಬೇಕಾಗತ್ತೆ. ಇಲ್ಲಿರುವಂತಹ ಹೈಡ್ರೋಜನ್ ಸಂಖ್ಯೆಗಿಂತ ಇಲ್ಲಿರುವ ಹೈಡ್ರೋಜನ್ ಸಂಖ್ಯೆ ಈಗ ಹೆಚ್ಚಿಗೆ ಆಯಿತು. ಅಂದರೆ ಇಲ್ಲಿ ನಾವೇನು ಮಾಡ್ಬೋದು, ಹೈಡ್ರೋಜನ್ಗಳನ್ನು ಸೇರ್ಪಡೆ ಮಾಡ್ಬೋದು. ಆದರೆ ಇಲ್ಲಿ ಅದು ಹಾಗಾಗತ್ತಾ ನೋಡಿ ಮಕ್ಕಳೇ, ಇಲ್ಲಿ ಹೈಡ್ರೋಜನ್ಗಳನ್ನು ಮತ್ತೆ ಸೇರ್ಪಡೆ ಮಾಡಲಿಕ್ಕೆ ಬರ್ತಾ ಇಲ್ಲ. ಆದ್ದರಿಂದ ಈ ರೀತಿ ಇರುವ ಹೈಡ್ರೋಕಾರ್ಬನ್ಗಳನ್ನು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂತ ಕರಿತೀವಿ. ಇಲ್ಲಿ ಒಂದು ಉದಾಹರಣೆ ನಮ್ಗೆ ಗೊತ್ತಿರಬೇಕು. ದ್ರಾವಣಗಳನ್ನು ನಾವು ತಯಾರಿಸುವಾಗ ಯಾವ ಒಂದು ದ್ರಾವಣ, ಈಗ ಉದಾಹರಣೆಗೆ ಇಲ್ಲಿ ಒಂದು ಸಕ್ಕರೆಯ ದ್ರಾವಣ ಅಂತ ತಿಳ್ಕೊಳ್ಳೋಣ.
ಎಲ್ಲಿವರೆಗೆ ಇದಕ್ಕೆ ನಾವು ಸಕ್ಕರೆಯನ್ನು ಹಾಕ್ತಾ ಹೋಗ್ತೀವಿ ಅದು ತನ್ನಲ್ಲಿ ಕರಗಿಸ್ತಾ ಹೋಗುತ್ತೆ, ಅಂದರೆ ಅದು ಅಪರ್ಯಾಪ್ತ ಒಂದು ದ್ರಾವಣ ಅಂತ ನಾವು ಹೇಳ್ಬೋದು. ಯಾವಾಗ ಅದು ತನ್ನಲ್ಲಿ ಸಕ್ಕರೆಯನ್ನು ಕರಗಿಸ್ಕೊಳ್ಳೋದು ನಿಲ್ಲಿಸ್ಕೊಳ್ಳುತ್ತೆ ಆವಾಗ ಅದನ್ನು ನಾವೇನಂತ ಹೇಳ್ತೀವಿ, ಪರ್ಯಾಪ್ತ ದ್ರಾವಣವಾಗಿದೆ ಅಂತ ಹೇಳ್ತೀವಿ. ಅದೇ ರೀತಿ ನೋಡಿ ಮಕ್ಕಳೇ, ಇಲ್ಲಿ ಹೈಡ್ರೋಜನನ್ನು ಸೇರಿಸಲಿಕ್ಕೆ ಆಗ್ತಾ ಇಲ್ಲ, ಆದ್ದರಿಂದ ಇದು ಪರ್ಯಾಪ್ತ ಹೈಡ್ರೋಕಾರ್ಬನ್. ಆದರೆ ಇಲ್ಲಿ ಹೀಗಲ್ಲ, ಇಲ್ಲಿ ದ್ವಿಬಂಧ ಮತ್ತು ತ್ರಿಬಂಧಗಳನ್ನು ನಾವೇನು ಮಾಡ್ಬೋದು, ಒಡಿಬೋದು, ಮತ್ತು ಹೈಡ್ರೋಜನ್ಗಳನ್ನು ಸೇರಿಸ್ಬೋದು. ಆದ್ದರಿಂದ ಇವುಗಳನ್ನು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂತ ಕರಿತೀವಿ. ಇನ್ನು ನೋಡಿ ಮಕ್ಕಳೇ, ಮುಚ್ಚಿದ ಸರಪಳಿಯ ಹೈಡ್ರೋಕಾರ್ಬನ್ಗಳನ್ನು ಅಲಿಸೈಕ್ಲಿಕ್ ಮತ್ತು ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳಾಗಿ ವಿಂಗಡಿಸಲಾಗಿದೆ. ಅಲಿಸೈಕ್ಲಿಕ್ ಹೈಡ್ರೋಕಾರ್ಬನ್ಗಳಲ್ಲಿ ಪುನಃ ಎರಡು ಗುಂಪು, ಪರ್ಯಾಪ್ತ ಮತ್ತು ಅಪರ್ಯಾಪ್ತ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಲ್ಲಿ ಸೈಕ್ಲೋ ಅಲ್ಕೇನ್ಗಳು ಬಂದರೆ, ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಲ್ಲಿ ಸೈಕ್ಲೋ ಅಲ್ಕೇನ್ ಮತ್ತು ಸೈಕ್ಲೋ ಅಲ್ಕೈನ್ಗಳು ಬರುತ್ತೆ. ನಮ್ಗೆ ಈ ವರ್ಷದ ಪಾಠದಲ್ಲಿ ಕೇವಲ ಸೈಕ್ಲೋ ಅಲ್ಕೇನ್ಗಳ ಬಗ್ಗೆ ನಾವೇನು ಮಾಡ್ತಾ ಇದ್ದೀವಿ, ಕಲಿತಾ ಇದ್ದೀವಿ. ಇನ್ನು ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳು, ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳಂದರೆ ಕನಿಷ್ಠ ಒಂದಾದರೂ ಬೆಂಜಿನ್ ಉಂಗುರವನ್ನು ಹೊಂದಿರುವಂತಹ ಹೈಡ್ರೋಕಾರ್ಬನ್ಗಳನ್ನು ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳು ಅಂತ ಕರೀತಾರೆ. ಇಲ್ಲಿ ನೋಡಿ ಮಕ್ಕಳೇ, ಅರೋಮಾ ಅಂದರೆ ಸ್ಮೆಲ್. ಈ ಒಂದು ಹೈಡ್ರೋಕಾರ್ಬನ್ಗಳು ಒಂದು ಬಗೆಯ ವಾಸನೆಯನ್ನು ಹೊಂದಿರೋದ್ರಿಂದ ಇವುಗಳನ್ನು ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳು ಅಂತ ಕೂಡ ಕರೀಲಾಗುತ್ತೆ. ಈ ಹೈಡ್ರೋಕಾರ್ಬನ್ಗಳು, ಇವು ಬಹಳಷ್ಟು ಪ್ರಮುಖವಾದಂತಹ ಹೈಡ್ರೋಕಾರ್ಬನ್ಗಳು. ಇವುಗಳನ್ನು ಬಣ್ಣಗಳ ತಯಾರಿಕೆ, ಪ್ಲಾಸ್ಟಿಕ್ ತಯಾರಿಕೆ, ಸ್ಫೋಟಕಗಳ ತಯಾರಿಕೆ ಹಾಗೂ ಕೀಟನಾಶಕ ಔಷಧ ಮುಂತಾದವುಗಳ ತಯಾರಿಕೆಯಲ್ಲಿ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳನ್ನು ಏನು ಮಾಡ್ತಾರೆ, ಬಳಕೆಯನ್ನು ಮಾಡ್ತಾರೆ.